नमस्कार इनसाइड स्टोरी स्वागत नानु नविता जैन पोगरु जास्ती आयतु 16 सीन कट्टागत्त ब्राह्मणर अवहेलन पोगरु टीम गडगड नाळे संजे वरेगू डेडलाइन सेंसार मेलेने अनुमान इदु कराबू बॉसु कराबू इनसाइड स्टोरी पोगरु सिनिमा विचारवागी फिल्म चेंबर नले मत्ते गलाटे आगता इदे मत्ते क्षमे केळुवंते ब्राह्मण समुदाय दवरु पट्टु हिडिदिदारे ಈಗಾಗಲೇ ಕೇಳಿದ್ದೇವೆ ಮತ್ತೆ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದೆ ಚಿತ್ರತಂಡ ಒಟ್ಟಾರೆ ಈಗ ಚಿತ್ರತಂಡ ಮತ್ತು ಬ್ರಾಹ್ಮಣ ಸಮುದಾಯದ ಮಧ್ಯೆ ಗಲಾಟೆ ಮಾತಿನ ಚಕಮಕಿ ಆಗ್ತಾ ಇದೆ ಫಿಲಂ ಚೇಂಬರ್ ಅಲ್ಲಿ ಇವತ್ತು ಬೆಳಗ್ಗೆನಿಂದಲೂ ಕೂಡ ಈ ಒಂದು ಗಲಾಟೆ ಆಗ್ತಾ ಇದೆ ಮಾತಿನ ಚಕಮಕಿ ನಡೆಯತಾ ಇದೆ ಇವತ್ತು ಈಗ ಮತ್ತೆ ಈ ಒಂದು ಗಲಾಟೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಫಿಲಂ ಚೇಂಬರ್ ಅಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಾಗ್ತಾ ಇದೆ ವಿವಾದಾತ್ಮಕ ದೃಶ್ಯ ತೆಗೆಯದಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈಗ ಬ್ರಾಹ್ಮಣ ಸಮುದಾಯದವರು ಈಗ ಕೂತಿದ್ದಾರೆ ಸೋ ಮಂತ್ರಾಲಯ ಶ್ರೀ ಹಾಗೂ ಪೇಜವರ ಶ್ರೀಗಳು ಪ್ರತಿಭಟನೆ ಮಾಡುತ್ತಾರೆ ಅಂತಾನೂ ಹೇಳಿದ್ದಾರೆ ಸಿನಿಮಾ ತಂಡಕ್ಕೆ ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಈ ಒಂದು ಸಿನಿಮಾದಲ್ಲಿರುವಂತ ಅವಹೇಳನಕಾರಿ ದೃಶ್ಯಗಳನ್ನು ಕಟ್ ಮಾಡಬೇಕು ತೆಗಿಲೇಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಮನವಿಯನ್ನ ಮಾಡ್ಕೊಂಡ್ರು ಜೊತೆಗೆ ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನವನ್ನ ಮಾಡಬೇಡಿ ಸಿನಿಮಾ ತಂಡಕ್ಕೆ ಈಗಾಗಲೇ ಬ್ರಾಹ್ಮಣ ಸಮುದಾಯದವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗ ಫಿಲಂ ಚೇಂಬರ್ ಅಲ್ಲಿ ಮತ್ತೆ ಗಲಾಟೆ ಆಗ್ತಾ ಇದೆ ಬೆಳಗ್ಗಿನಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ಆಗ್ತಾ ಇದೆ ಗಲಾಟೆಗಳು ಆಗ್ತಾ ಇದೆ ಈಗ ಫಿಲಂ ಚೇಂಬರ್ ಅಲ್ಲಿ ಇದರ ಈ ಒಂದು ಪೊಗರು ಚಿತ್ರದ ನಿರ್ದೇಶಕರಾಗಿರುವ ನಂದಕಿಶೋರ್ ಕೂಡ ಇರೋದನ್ನ ನಾವು ಗಮನಿಸುತ್ತಾ ಇದ್ದೀವಿ ಆಗ್ಲೇ ಅವರು ಸಚ್ಚಿದಾನಂದ ಅವರ ಆಫೀಸ್ ಗೆ ಹೋಗಿ ಅಲ್ಲಿ ಕ್ಷಮೆಯನ್ನ ಕೇಳಿದ್ರು ಆ ನಂತರ ಫಿಲ್ಮ್ ಚೇಂಬರ್ ಅಲ್ಲಿ ಇದ್ದಂತವರು ಕೂಡ ಇಲ್ಲಿ ಬಂದು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು ಈಗ ನಂದಕಿಶೋರ್ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಇರೋದನ್ನ ನೋಡಬಹುದು ಸ್ಯಾಂಡಲ್ವುಡ್ ಅಲ್ಲಿ ಕಿಚ್ಚು ಹೊತ್ತಿಸಿದೆ ಆ ಒಂದು ಸಿನಿಮಾದಲ್ಲಿರುವಂತಹ 16 ದೃಶ್ಯಗಳು ಹೊಗರು ಸಿನಿಮಾದ ಬ್ರಾಹ್ಮಣರ ಅವಹೇಳನ ದೃಶ್ಯಗಳಿಗೆ ಬ್ರೇಕ್ ಹಾಕಬೇಕು ಯಾವುದೇ ಕಾರಣಕ್ಕೂ ಆ ಒಂದು ದೃಶ್ಯಗಳು ಸಿನಿಮಾದಲ್ಲಿ ಇರಬಾರದು ಅಂತ ಹೇಳಿ ಈಗಾಗಲೇ ಗಲಾಟೆಯನ್ನ ಮಾಡಲಾಗಿದೆ ವಾರ್ನಿಂಗ್ ಅನ್ನು ಮಾಡಲಾಗಿದೆ ಬೆದರಿಕೆಗೆ ಬಗ್ಗಿದೆ ಈಗ ಸಿನಿ ಟೀಮ್ ಈ ಎಲ್ಲಾ ಒಂದು ವಾರ್ನಿಂಗ್ ಗಲಾಟೆಗೆ ಬಗ್ಗಿದಂತಹ ಸಿನಿಮಾ ಟೀಮ್ ಈಗಾಗಲೇ 16 ಸೀನ್ಗಳ ಡಿಲೀಟ್ ಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಆದ್ರೆ ಡೆಡ್ಲೈನ್ ಅನ್ನು ಇಲ್ಲಿ ಕೊಡಲಾಗಿದೆ ನಾಳೆ ಸಂಜೆ ಒಳಗೆ 16 ಸೀನ್ಗಳ ಡಿಲೀಟ್ ಗೆ ಡೆಡ್ಲೈನ್ ಅನ್ನು ನೀಡಿದ್ದಾರೆ ಈಗ ಸೀನ್ ಡಿಲೀಟ್ ಮಾಡ್ತೀವಿ ಅಂತ ಹೇಳಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಡೈರೆಕ್ಟರ್ ನಂದಕಿಶೋರ್ ಅವಾಂತರ ಮಾಡಿಕೊಂಡವರ ಪೊಗರನ್ನ ಇಳಿಸಿದ್ದಾರೆ ಬ್ರಾಹ್ಮಣ ಸಮುದಾಯದವರು ರೀಡಬ್ ಇವಾಗ ಕ್ಷಮೆ ಹೇಳ್ತಾ ಇದೀನಿ ಅಂತಂದ್ರೆ ಇನ್ನೇನು ಮಾಡೋದಕ್ಕಾಗುತ್ತೆ ಇನ್ನೇನು ಮಾಡೋದಕ್ಕಾಗುತ್ತೆ ಇಲ್ಲಿ ಕೇಳಿದ್ರು ಅದೇ ಅಲ್ಲಿ ಕೇಳಿದ್ರು ಅದೇ
ಇವಾಗ ಅವ್ರ ಬೇಡಿಕೆ ಏನು ಇದನ್ನ ತೆಗೆದು ಇದನ್ನ ರೆಕ್ಟಿಫೈ ಮಾಡಬೇಕು ಅಂತ. ರೆಕ್ಟಿಫೈ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಇದೇ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಾನು ರೆಕ್ಟಿಫಿಕೇಶನ್ ಮಾಡೋದು ಯಾವಾಗ ನೋಡಿ. ಮೊದಲನೇದಾಗಿ ನಾನು ಸೆನ್ಸರ್ ಬೋರ್ಡ್ಗೆ ನನ್ನ ಕರೆಕ್ಷನ್ಸ್ ಇದೆ, ನಾನು ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅಪ್ಲಿಕೇಶನ್ ಕೊಡಬೇಕು. ಅವ್ರು ನನಗೆ ಒಂದು ಟೈಮ್ ಕೊಡ್ತಾರೆ, ನಾಳೆನೋ ನಾಡಿದ್ರೊಳಗೋ ನಾನು ಅದನ್ನು ನೋಡ್ತೀನಿ. ಯಾಕಂದರೆ ರೀಸೆನ್ಸರ್ ಆಗಿದೆ, ಇದು ಅಪ್ಲೋಡ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಅಷ್ಟೊಳಗೆ ನಾನು ಎಡಿಟ್ ಮಾಡಿ ರೀಡಬ್ ಮಾಡಿ ಏನೇನು ಮಾಡ್ಬೋದು ಟೆಕ್ನಿಕಲ್ ಆಗಿ, ಅದು ರೀರೆಂಡ್ರು ಸೌಂಡ್ ಸಿಂಕು ಎಲ್ಲನೂ ನಾನು 48 ಅವರ್ಸಲ್ಲಿ ಮಾಡಬೇಕು. ನನಗೂ ಸಮಯ ಕಡಿಮೆ ಇದೆ. ಸೊ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಸರ್ ನಿಮ್ಮದು ನನಗೆ ಟೈಮ್ ಕೊಡಿ, ನಾನು ಮಾಡಿಕೊಡ್ತೀನಿ. ನೀವು ಅಲ್ಲಿಗೆ ಬಂದು ಕೇಳಿ, ಇಲ್ಲಿಗೆ ಬಂದು ಕೇಳಿ ಅಂದರೆ ಎಲ್ಲಿ ಕೇಳಿದ್ರು ಇದೇ ಕೇಳಬೇಕಾ? ಇವಾಗ ಕ್ಷಮೆ ಹಾಗೆ ಯಾವತ್ತೂ ಸಹಿತ ಬ್ರಾಹ್ಮಣರನ್ನ ಕೆಣಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರ್ತೀವಿ ಅಂತಕ್ಕಂಥ ಭಾವನೆಯಿಂದ ಮಾಡಬೇಡಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇವತ್ತು ಎದ್ದು ಕೂತಿದ್ದಾರೆ. ಇವತ್ತು ಪೊಗರು ಚಿತ್ರದ ಮುಖಾಂತರ ನಮ್ಮ ಸಮಾಜಕ್ಕೆ, ನಮ್ಮ ಅರ್ಚಕರಿಗೆ, ಪುರೋಹಿತರಿಗೆ ಆಗಿರ್ತಕ್ಕಂಥ ಔಮಾರ್ಯ ಜೀವನ ಒಡಗಿ ಎದ್ದು ನಿಂತಿರತಕ್ಕಂಥ ಸ್ವಾಗತ. ಇದು ಮುಂದೆ ಪರಿವರ್ತನೆ ಆಗ್ತದೆ, ಇದು ಎಲ್ಲವೂ ಸಹಿತ ಆಗ್ತದೆ ಮುಂದೆ ಯಾವುದೇ ರಾಜಕಾರಣಿಗಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಅನೇಕ ರಾಜಕಾರಣಿಗಳು ನಮ್ಮನ್ನು ಬೈತಾರೆ, ಅದಾದ ತಕ್ಷಣನೇ ತಮಾಷೆಗೆ ಹೇಳಿದ್ದೆ ಕ್ಷಮೆ ಹಾಚಿದೆ ಅಂತ ಹೇಳ್ತಾರೆ. ಇದಾಗಬಾರ್ದು ಅಂತ ಇವತ್ತು ನಿಜಕ್ಕೂ ಸಹಿತ ಪಗುರು ಚಿತ್ರದಲ್ಲಿರ್ತಕ್ಕಂಥ ಅನೇಕ ದೃಶ್ಯಗಳು, ಅನೇಕ ಪದಗಳು ನಿಜಕ್ಕೂ ಸಹಿತ ಸಮಾಜ ತಲೆ ತಗ್ಸುವಂಥದ್ದಿದೆ. ಇವತ್ತು ಬ್ರಾಹ್ಮಣರು ಅರ್ಚಕರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದೇ. ನಾನು ಒಂದು 4-5 ಸೀನ್ ನೋಡಿದೆ. ಒಂದು ಸೀನ್ ಅಂತೂ ನನಗೆ ಭಾಳ ಬೇಸರ ಆಗಿರ್ತಕ್ಕಂಥ ಅಂದರೆ, ಶೂಕಾರಲ್ಲಿ ಒದಿತಾರೆ, ಅದು ಜನವಾರ ಇದೆ. ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಅವರ ಜುಟ್ಟನ್ನು, ಅದನ್ನು ಕೂದಲನ್ನು ಕಟ್ ಮಾಡಿ ಅರ್ಚಕನಲ್ಲಿರ್ತಕ್ಕಂಥ ಹಣ ರಿಸರ್ವ್ ಬ್ಯಾಂಕ್ನಲ್ಲಿ ಹೇಳ್ತಾರೆ, ನೀವು ಚಪ್ಪಲಿಯಿಂದ ತೀರ್ಥ ಕೊಡೋ ತನಕ ನೀವು ದುಡ್ಡು ತಗತ್ತೀರಿ ಅಂತಕ್ಕಂಥ ಪದವನ್ನು ಹೇಳಿದ್ದಾರೆ. ಭಾಳ ಆಘಾತ ಆಗಿದೆ, ಆಘಾತ ಆಗಿದೆ. ದಯಮಾಡಿ ಅವೆಲ್ಲವನ್ನ ಸಹಿತ ತೆಗಿಬೇಕು ಅಂತಕ್ಕಂಥ ಆಗ್ರಹವನ್ನು ಇಟ್ಟಿದ್ದೇವೆ. 16 ದೃಶ್ಯಗಳು ತೆಗಿಬೇಕು ಅಂತ ಅದಕ್ಕೆ ನಂದಕಿಶೋರ್ ಅವರು ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅದು ತಕ್ಷಣ ಆಗಬೇಕು. ಮತ್ತೆ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಫಿಲ್ಮ್ ಚೇಂಬರ್ ಅಲ್ಲಿ ಕೂಡ ಗಲಾಟೆ ನಡೀತಾ ಇದೆ. ಸೊ ಫಿಲ್ಮ್ ಚೇಂಬರ್ ಹಾಗೇನೆ ಬ್ರಾಹ್ಮಣ ಸಮುದಾಯದ ಅವರ ನಡುವೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಫಿಲ್ಮ್ ಚೇಂಬರ್ ನಿಂದ. ದಶರಥ್, ಈಗ ಮತ್ತೆ ಗಲಾಟೆ ಆಗೋದಕ್ಕೆ ಏನ್ ಕಾರಣ? ಈಗ ಕ್ಷಮೆ ಕೇಳಿ ಆಗಿದೆ, ನಾವು ಆ ಸೀನ್ ಗಳನ್ನ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಏನಕ್ಕೆ ಮತ್ತೆ ಈಗ ಗಲಾಟೆ ಆಗ್ತಾ ಇದೆ ಅಲ್ಲಿ? ನವಿತಾ, ಪೊಗರು ಚಿತ್ರದ ವಿವಾದಾತ್ಮಕ ದೃಶ್ಯಗಳನ್ನು ತೆಗಿಬೇಕು ಅಂತ ಹೇಳಿ ಅಖಿಲ ಭಾರತ ಬ್ರಾಹ್ಮಣ ಸಮುದಾಯ ಇವತ್ತು ಮನವಿಯನ್ನು ಮಾಡಿತ್ತು. ಅದಕ್ಕೆ ತಕ್ಕಂತೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಭೆಯನ್ನು ನಡೆಸಿ, ಬ್ರಾಹ್ಮಣ ಮುಖಂಡರ ಜೊತೆ ಸಿನಿಮಾ ತಂಡ ಸಭೆಯನ್ನು ನಡೆಸಿದ ಬಳಿಕ ಸಂಪೂರ್ಣ ವಿವಾದಕ್ಕೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದರು. ವಿವಾದಾತ್ಮಕ ದೃಶ್ಯಗಳನ್ನು ಕೈ ಬಿಡ್ತೇವೆ, ನಾಳೆ ಸಂಜೆಯ ಒಳಗಾಗಿ ನಾವು ಇದನ್ನು ಕೈ ಬಿಡ್ತೇವೆ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಇದೀಗ ಮತ್ತೊಮ್ಮೆ ಫಿಲಮ್ ಚೇಂಬರ್ನಲ್ಲಿ ಗಲಾಟೆ ಗದ್ದಲ ಏರ್ಪಡಲಿಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದರೆ, ಇದೇ ಬ್ರಾಹ್ಮಣ ಸಮುದಾಯದ ಮುಖಂಡರು ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಸಿನಿಮಾ ತಂಡವನ್ನು ಪಟ್ಟು ಹಿಡಿದಿದ್ದಾರೆ. ಸಿನಿಮಾ ನಿರ್ದೇಶಕ ನಂದಕಿಶೋರ್ ಹಾಗೂ ನಿರ್ಮಾಪಕ ಬಿ ಎನ್ ಗಂಗಾಧರ್ ಇಬ್ಬರು ಕೂಡ ಫಿಲಂ ಚೇಂಬರ್ಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ಕ್ಷಮೆ ಕೇಳಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಪಟ್ಟು ಹಿಡಿದರು. ಆದರೆ ಈಗಾಗಲೇ ನೃಪತುಂಗ ರಸ್ತೆಯಲ್ಲಿ ನಡೆದಿರುವಂಥ ಸಭೆಯಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಿದ್ದೇವೆ, ಮತ್ತೊಮ್ಮೆ ಕ್ಷಮೆ ಕೇಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಮಾಧ್ಯಮಗಳ ಮುಂದಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಈಗ ನಾವು ಸಂಜೆಯೊಳಗಾಗಿ ಅದನ್ನು ತೆಗೆದು ಹಾಕ್ತೇವೆ, ವಿವಾದಾತ್ಮಕ ದೃಶ್ಯಗಳನ್ನು, ಅವಹೇಳನಕಾರಿಯಾಗಿದೆ ಅನ್ನುವ ದೃಶ್ಯಗಳನ್ನು ತೆಗೆದು ಹಾಕ್ತೇವೆ, ಮತ್ತೊಮ್ಮೆ ಅದನ್ನು ಮಾಡೋದಿಲ್ಲ, ನಾಳೆ ಸಂಜೆ ಒಳಗಾಗಿ ಟೈಮ್ ಕೊಡಬೇಕು ಅಂತ ಹೇಳಿ ಸ್ಪಷ್ಟೀಕರಣವನ್ನು ಸಿನಿಮಾ ತಂಡ ಕೊಟ್ಟಿದೆ. ಆದರೆ ಇದೀಗ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸಬೇಕು. ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಮೊದಲ ಬೇಡಿಕೆಯನ್ನು, ಮೊದಲ ಇದರ ವಿರುದ್ಧ ದೂರನ್ನು ಫಿಲಂ ಚೇಂಬರ್ ದೂರನ್ನ ಕೊಟ್ಟಿದ್ದೇವೆ. ಸೊ ನಮಗೆ ಮೊದಲು ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಪಟ್ಟು ಹಿಡಿದ್ರು. ಈ ಸಂದರ್ಭದಲ್ಲಿ ಸಿನಿಮಾ ತಂಡ ಹಾಗೂ ಬ್ರಾಹ್ಮಣ ಮುಖಂಡರ ಜೊತೆ ಸಾಕಷ್ಟು ರೀತಿಯಲ್ಲಿ ವಾಗ್ವಾದ ಜಟಾಪಟಿಗೆ ಕಾರಣವಾಯಿತು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೆದಿರುವಂತದ್ದು, ಇನ್ನೂ ಕೂಡ ಸಭೆ ಮುಂದುವರಿತಾ ಇದೆ. ಒಂದು ವೇಳೆ ನಾಳೆ ಸಂಜೆಯ ಒಳಗಾಗಿ ಈ ವಿವಾದಾತ್ಮಕ ದೃಶ್ಯಗಳನ್ನ ತೆಗೆಯದೆ ಹೋದ್ರೆ, ಡಿಲೀಟ್ ಮಾಡದೆ ಹೋದ್ರೆ, ಬ್ರಾಹ್ಮಣ ಸಮುದಾಯದ ಪ್ರಮುಖ ಸ್ವಾಮೀಜಿಗಳಾಗಿರುವಂತಹ ಪೇಜಾವರ ಶ್ರೀಗಳು ಮತ್ತು ಮಂತ್ರಾಲಯ ಶ್ರೀಗಳು ಕೂಡ ಉಗ್ರವಾದ ಪ್ರತಿಭಟನೆ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನಾಡಿದ್ರಿಂದ ಮತ್ತೊಮ್ಮೆ ಚಲನಚಿತ್ರ ಪ್ರದರ್ಶನ ಆಗ್ಬಾರ್ದು, ಆ ವಿವಾದಿತ ದೃಶ್ಯಗಳು ಬರಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ದಶರಥ್ ಡೀಟೇಲ್ಸ್ಗೆ.
ಪೊಗರು ಸಿನಿಮಾದ ವಿವಾದದ ಬಗ್ಗೆ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾಗಿರುವಂತಹ ಸುಭದೇಂದ್ರ ತೀರ್ಥ ಸ್ವಾಮೀಜಿಗಳು ಪ್ರತಿಕ್ರಿಯಿಸಿದ್ದಾರೆ. ಸಿನಿಮಾದ ದೃಶ್ಯಗಳನ್ನು ಖಂಡಿಸಿದ್ದಾರೆ. ಚಲನಚಿತ್ರ ಕಿರುತೆರೆ ಮೂಲಕ ಯಾವುದೇ ಸಮುದಾಯದ ಅವಹೇಳನ ಸರಿಯಲ್ಲ. ಅಂತಹ ದೃಶ್ಯಗಳನ್ನು ಸೆನ್ಸಾರ್ ಮಂಡಳಿ ಕಿತ್ತು ಹಾಕಬೇಕು. ಬ್ರಾಹ್ಮಣ ಸಮುದಾಯದವರು ಯಾವುದೇ ಆವೇಶಕ್ಕೆ ಒಳಗಾಗಬಾರದು ಅಂತಾನೂ ಮನವಿಯನ್ನು ಮಾಡಿದ್ದಾರೆ. ಇನ್ನು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಪೊಗರು ಚಿತ್ರದಲ್ಲಿ ಬ್ರಾಹ್ಮಣರನ್ನ ಅಪಮಾನಿಸಿದ್ರ ಬಗ್ಗೆ ಕಿಡಿಕಾರಿದ್ದಾರೆ. ಈಗೀಗ ಹಿಂದೂಗಳನ್ನ ಅವಮಾನಿಸೋದು ಫ್ಯಾಷನ್ ಆಗಿಬಿಟ್ಟಿದೆ. ನಮ್ಮ ಭಾವನೆಗಳ ಮೇಲೆ ಸವಾರಿ ಮಾಡ್ತಿದ್ದಾರೆ. ಇತರೆ ಧರ್ಮಗಳನ್ನ ಈ ರೀತಿ ಚಿತ್ರಿಸಲು ಅವರಿಗೆ ಯಾಕೆ ಧೈರ್ಯ ಇಲ್ಲ? ಸಿನಿಮಾದಲ್ಲಿನ ದೃಶ್ಯಗಳನ್ನ ಸೆನ್ಸಾರ್ ಮಾಡುವವರಿಗೆ ಪೊಗರು ಚಿತ್ರದ ಸ್ಕ್ರೀನ್ ನಿಲ್ಲಿಸಬೇಕು ಅಂತ ಟ್ವಿಟರ್ ಅಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಪೊಗರು ಚಲನಚಿತ್ರ ತಂಡ ಇಡೀ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತಂದಿದೆ. ಚಲನಚಿತ್ರದಲ್ಲಿರುವಂತ ಆಕ್ಷೇಪಾರ ದೃಶ್ಯಗಳಿಗೆ ಯಾಕೆ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿಲ್ಲ, ಇದು ಒಂದು ಸಂಶಯಕ್ಕೆ ಎಡೆ ಮಾಡಿದೆ. ಈ ರೀತಿಯ ಚಲನಚಿತ್ರಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಪ್ರಚಾರ ಗಿಟ್ಟಿಸ್ಕೋಬಹುದು, ಆ ಪ್ರಚಾರದಿಂದ ಹಣ ಮಾಡಬಹುದು ಅನ್ನುವಂತ ಮಾನಸಿಕತೆಯನ್ನ ಇವತ್ತು ನಾವು ತೊಡೆದು ಹಾಕಬೇಕಾಗಿದೆ. ಇದಕ್ಕೆ ವಿರೋಧ ಮಾಡಬೇಕಾಗಿದೆ. ಕ್ಷಮೆ ಯಾಚನೆ ಮಾಡಬೇಕಾದ್ದು. ಈ ಚಲನಚಿತ್ರವನ್ನ ಪೂರ್ತಿಯಾಗಿ ವಾಪಸ್ ತಗೊಂಡು ಸೆನ್ಸಾರ್ ಮಾಡಿದ ಮೇಲೆ ಚಲನಚಿತ್ರ ಬಿಟ್ಟ ಮೇಲೆ ಅವರು ಕ್ಷಮೆ ಯಾಚನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ನನ್ನ ಆಗ್ರಹ ಇದೆ, ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಚಲನಚಿತ್ರದ ಪ್ರದರ್ಶನವನ್ನ ತಕ್ಷಣ ನಿಲ್ಲಿಸಬೇಕು. ಇದಕ್ಕೆ ಸೆನ್ಸಾರ್ ಮಾಡಿ ಆಕ್ಷೇಪಾರ್ಹ ದೃಶ್ಯಗಳನ್ನ ತೆಗೆದು ಹಾಕಿದ ಮೇಲೆ ಮಾತ್ರ ಈ ಚಲನಚಿತ್ರವನ್ನ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪೊಗರು ಚಿತ್ರದಲ್ಲಿ ಅವಹೇಳನಕಾರಿಯಾಗಿ ಬ್ರಾಹ್ಮಣ ಸಮುದಾಯದವರನ್ನ ತೋರಿಸಿದ್ದಾರೆ ಅಂತ ಹೇಳಿ ಗಲಾಟೆ ಆಗ್ತಾ ಇದೆ. 16 ದೃಶ್ಯಗಳಿಗೆ ಕತ್ತರಿ ಹಾಕಬೇಕು ಅಂತ ಈಗಾಗಲೇ ಒತ್ತಾಯವನ್ನ ಮಾಡಲಾಗಿದೆ. ಅದಕ್ಕೆ ಚಿತ್ರತಂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಆದ್ರೆ ಸೆನ್ಸಾರ್ ಮಂಡಳಿ ಇದನ್ನ ಮೊದಲೇ ಮಾಡಬಹುದಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ಸೆನ್ಸಾರ್ ಮಂಡಳಿ ಮಾಜಿ ಸದಸ್ಯರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾದ್ರೆ ಈಗಾಗಲೇ ಸೆನ್ಸಾರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಸೆನ್ಸಾರ್ ಮಂಡಳಿಯವರು ಇಂತಹ ಒಂದು ಚಿತ್ರ, ಈ ಒಂದು ಚಿತ್ರಗಳೆಲ್ಲ ಅಥವಾ ದೃಶ್ಯಗಳು ವಿವಾದಕ್ಕೆ ಕಾರಣ ಆಗಬಹುದು ಅನ್ನೋದನ್ನ ಹೇಳಿ ಅದನ್ನ ಕಟ್ ಮಾಡೋದಕ್ಕೆ ಹೇಳಬಹುದಾಗಿತ್ತಲ್ವಾ ಅಂತ ಹೇಳಿ. ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಜೊತೆ ಈಗ ಸೆನ್ಸಾರ್ ಮಂಡಳಿಯ ಮಾಜಿ ಸದಸ್ಯರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರು ಮತ್ತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್, ಈಗ ಸೆನ್ಸಾರ್ ಮಂಡಳಿ ಅವರು ಈ ಒಂದು ಚಿತ್ರವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಂತಹ ದೃಶ್ಯಗಳನ್ನ ಕಟ್ ಮಾಡೋದಕ್ಕೆ ಹೇಳಬಹುದಾಗಿತ್ತಲ್ವಾ ಅಂತ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ತರದ ಸಮಾಜದ ವಿಚಾರ ಆಗ್ಲಿ, ಜಾತಿ ವಿಚಾರ ಆಗ್ಲಿ, ಧರ್ಮದ ವಿಚಾರ ಆಗ್ಲಿ, ಬಹಿರಂಗವಾಗಿ ಟೀಕೆ ಮಾಡೋದು ನೋವಾಗ್ತಕ್ಕಂಥದ್ದು, ಯಾರೇ ಮಾಡಿದ್ರು ತಪ್ಪೆ ಅದಿರ್ಲಿ. ಆದ್ರೆ ಈಗ ಉದ್ದೇಶ ಪೂರ್ವಕವಾಗಿ ಮಾಡಿದಾರೋ ಇಲ್ವಾ ನನಗೇನು ಪಿಕ್ಚರ್ ನೋಡಿಲ್ಲ, ಮತ್ತು ಇಲ್ಲಿ ನಿಮ್ಮ ಮಾಧ್ಯಮದ ಮುಖೇನ ತಿಳ್ಕೊಂಡಿರೋದು ನಿಮ್ಮ ಮಾತಿನಿಂದ. ನೀವೀಗ ಏನ್ ಕೇಳ್ತಿದ್ದೀರಾ, ಅದು ಸೆನ್ಸಾರ್ ಇರ್ತಕ್ಕಂಥದ್ದು ಇಂಥವೆಲ್ಲ ಗಮನಿಸಬಾರದು ಅಂತ ಏನಿಲ್ಲ, ಗಮನಿಸ್ಬೋದು, ಮತ್ತು ಅವರು ಅವ್ರಿಗೆ ತಿಳುವಳಿಕೆ ಕೊಡ್ಬೋದಾಯ್ತು. ಇಂಥದ್ದೆಲ್ಲ ಇದೆ. ನಾಳೆ ದಿವಸ ಸಮಾಜದಲ್ಲಿ ಸೆನ್ಸಿಟಿವ್ ಸೂಕ್ಷ್ಮವಾದ ವಿಚಾರಗಳು ಗಲಾಟೆ ಆಗ್ತಕ್ಕಂಥದ್ದು, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ ಅಂತ ತಿಳಿಸ್ಬೋದಾಗಿತ್ತು. ಬಟ್ ಈಗಿರೋ ಸೆನ್ಸಾರ್ ಮಂಡಲ್ನಲ್ಲಿ ಆ ಸಮಾಜದವ್ರು ಇದಾರೋ ಇಲ್ವೋ ಗೊತ್ತಿಲ್ವೋ, ಅಥವಾ ಗಮನಿಸ್ಲಿಲ್ವೋ ಗೊತ್ತಿಲ್ಲ, ಅಥವಾ ಹಂಗ ಅನ್ನಿಸ್ತೋ ಇಲ್ವೋ ಅವ್ರು ಯಾರಿಗೋ, ನಾನು ಅದನ್ನ ನಾನು ಟೀಕೆ ಮಾಡಕ್ಕೋ ಅಲ್ಲ, ಮಾಡ್ಬೇಕಾಗಿದ್ದು ನಿಜ ಸತ್ಯ ಮಾಡ್ಬೇಕಾಗಿತ್ತು, ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಸೆನ್ಸಾರ್ ಮಾಡುವಾಗ ತಪ್ಪಿಸಬಹುದಾಗಿತ್ತು, ಎಲ್ರಿಗೂ ಕೂಡ ಒಳಿತಾಗ್ತಿತ್ತು ಅಂತ. ಅಲ್ಲ, ಅದೇನೆ ಅಶ್ಲೀಲ ಇಶ್ಲೀಲ ಇವೆಲ್ಲಾನು ಸಿಗರೇಟ್ ಸೇದೋದು ಮತ್ತು ಪ್ರಾಣಿ ಹಿಂಸೆ ಮಾಡೋದನ್ನೆಲ್ಲ ಕಟ್ ಮಾಡಿಸ್ತಾರೆ, ಇದೆ ರೂಲ್ಸ್ ಅಲ್ಲಿ ಇದೆ ಅಂತ ಇದನ್ನು ಹೇಳ್ಬೋದಾಗಿತ್ತು. ಈಗ ಅವರು ಕಾಲ್ಪನಿಕ ಕಥೆಯನ್ನು ದೃಷ್ಟಿಯಿಂದಲೇ ಏನಾದ್ರು ಇದೇನು ತೊಂದ್ರೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಒಂದು ರಿಯಾಕ್ಷನ್ ಆದ ತಕ್ಷಣವೂ ಕೂಡ ಸಂಬಂಧಪಟ್ಟ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೂತು ನಾಯಕರು ಕೂತು ತೆಗೆದಾಕಕ್ಕೆ ಎಷ್ಟಾದ್ರೆ ತೆಗೆದಾಕ್ ಬಿಡ್ಬೇಕು, ಯಾಕೆ ದೊಡ್ಡದು ಮಾಡೋ ಅಗತ್ಯ ಇದೆ ಇದು? ಅದು ಅದರಿಂದ ದುಡ್ಡು ಮಾಡೋದು ಒಂದೇ ದಂಧೆ ಆಗ್ಬಾರ್ದು ಇಲ್ಲಿ. ದುಡ್ಡಿನ ಜೊತೆ ಒಳಗೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸ್ಬಾರ್ದು ಯಾರೇ ಆಗಿ.
ನಾನ್ ಇಲ್ಲಿ ಹೇಳ್ತಿರೋದು ನಂದಕಿಶೋರ್ಗಾಗ್ಲಿ ಧ್ರುವನ್ಗಾಗ್ಲಿ ಅಥವಾ ನಿರ್ಮಾಪಕರಿಗಾಗ್ಲಿ ಇದರ ಪ್ರೋಸ್ ಅಂಡ್ ಕಾನ್ಸೆಪ್ಟ್ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದ್ ಯಾಕೆ ಮಾಡಿಸಿದ್ರು ಕಾಲ್ಪನಿಕ ಕತೆ? ಅಲ್ಲ, ಕಾಲ್ಪನಿಕ ಕತೆ ಆದ್ರೂ ಕೂಡ ಈ ಈ ಒಂದು ಭಾರತ ದೇಶದಲ್ಲಿ ಅಥವಾ ಯಾವುದೇ ಸಿನಿಮಾದಲ್ಲಿ ನಮಗೆ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಸಂಪ್ರದಾಯ, ವಿಭಿನ್ನ ಜಾತಿ ಇರ್ತಕ್ಕಂತ ಒಂದು ದೇಶ. ಯಾರಿಗೂ ಯಾವುದೇ ರೀತಿಯಲ್ಲೂ ನೋವು ಮಾಡ್ತಕ್ಕಂಥದ್ದು ಯಾರದೂ ಹಕ್ಕಲ್ಲ ಅದು ಸಂವಿಧಾನ. ಅದರಿಂದ ಬ್ರಾಹ್ಮಣ ಸಮುದಾಯಕ್ಕೆ ನೋವಾಗಿರೋದು ಸಹಜವಾಗಿದೆ. ಈಗ ಆಗೋಗಿದೆ, ನೀವ್ ಹೇಳದಾಗೆ ಸೆನ್ಸಾರ್ ನೋಡಿ ಇಲ್ಲಿಂದ ಆಚೆಗಾದ್ರೂ ಕೂಡ ಇಂಥವನ್ನೆಲ್ಲ ನೋಡಿ ಅವರು ಏನಾಗುತ್ತೆ ಅಂತಂದ್ರೆ ಎಲ್ಲನೂ ತೆಗೆದಾಕ್ಬಿಟ್ರೆ ನಮ್ ಸಿನಿಮಾ ಹೆಂಗ್ ಓಡುತ್ತೆ ಅಂತ ವಾದ ಮಾಡ್ಬೋದು. ಆ ವಾದಕ್ಕೆ ನಾವು ಮರ್ಯಾದೆ ಕೊಡಕ್ ಸಾಧ್ಯ ಆಗಲ್ಲ. ವಾದಕ್ಕಿಂತ ಹೆಚ್ಚು ಸಾರ್ವಜನಿಕರ ಮನಸ್ಥಿತಿಯನ್ನ ಕೆಡಿಸ್ತಕ್ಕಂಥದ್ದು ತಪ್ಪಾಗತ್ತೆ. ಅವ್ರು ಒಳ್ಳೇದಾಗುತ್ತೆ ಸಿನಿಮಾ, ಏನ್ ತೊಂದ್ರೆ ಇಲ್ಲ. ಇದನ್ನ ಹೇಳ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಆ ಪೋರ್ಷನ್ ಗಳು ತೆಗೆದು ಇನ್ನೊಂದ್ ಸ್ವಲ್ಪ ಹಾಕೊಂಡು ಇನ್ನೇನ ಸೇರಿಸೋದಿದ್ರೆ ಆರೋಗ್ಯಕರವಾದ ಸೇರಿಸ್ಕೊಂಡು ಮಾಡ್ಕೊಂಡು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ ಈಗಾಗ್ಲೇ ನಾವು ತೆಗಿತೀವಿ ಅಂತ ಹೇಳಿ ನಿಜ. ಥ್ಯಾಂಕ್ ಯು ಮುಖ್ಯಮಂತ್ರಿ ಚಂದ್ರವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಈಗಾಗಲೇ ಒಪ್ಪಿಗೆಯನ್ನ ಕೊಟ್ಟಿದೆ ಚಿತ್ರತಂಡ, ನಾವು 16 ದೃಶ್ಯಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಮತ್ತೆ ಈಗ ಗಲಾಟೆ ಆಗ್ತಾ ಇದೆ. ಸೊ ಈಗ ಯಾವ ರೀತಿಯಾದಂತಹ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಕಾದು ನೋಡಬೇಕು ಅಂತ ಹೇಳ್ತಾ ಈ ಹೊತ್ತಿನ ಇನ್ಸೈಡ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.